ಓಕೆ ಈಗ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಹೋಗೋಣ ಬೆಳಗಾವಿ ಉತ್ತರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಗದಿಯಾಗಿತ್ತು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3:30 ರವರೆಗೆ ಬೆಳಗಾವಿ ಉತ್ತರ ಕ್ಷೇತ್ರದ ಸಮೀಕ್ಷೆ ನಿಗದಿಯಾಗಿದೆ ತಾವು ಕೂಡ ಕರೆ ಮಾಡಿ ವೋಟ್ ಮಾಡ್ತಾ ಇದ್ದೀರಿ ಹಾಗೇನೇ ಈ ಕ್ಷೇತ್ರದ ಸಮೀಕ್ಷೆಯ ಚುನಾವಣಾ ಪೂರ್ವ ಫಲಿತಾಂಶವನ್ನ ಸಂಜೆ 5 ಗಂಟೆಯ ಬುಲೆಟಿನ್ ನಲ್ಲಿ ಪ್ರಕಟ ಮಾಡ್ತೀವಿ ನಿಮ್ಮ ಪವರ್ ಟಿವಿಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಅಭೂತಪೂರ್ವ ಸ್ಪಂದನೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ವೋಟರ್ಗೂ ಪ್ರತಿಯೊಬ್ಬ ವೀಕ್ಷಕರಿಗೂ ಪವರ್ ಟಿವಿ ವಿಶೇಷ ಧನ್ಯವಾದಗಳನ್ನು ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೆ ಕಾಂಗ್ರೆಸ್ ನ ರಾಜು ಸೇಟ್ ಮತ್ತು ಬಿಜೆಪಿ ಯ ಮುರುಗೇಂದ್ರ ಗೌಡ कांग्रेस ना फिरोज सेठ बीजेपी या रवि पाटिल बहळष्टु टिकेट आकांक्षिगळिद्दारे जिद्दाजिद्दिन अखाडदल्ली तुरुसिन वातावरण निर्माणवागता इदे मुंबरुव प्रजाप्रभुत्वद दोड्ड हब्ब सार्वत्रिक विधानसभा चुनावणेगे ಬಹಳ ಬಹಳ ದೊಡ್ಡ ಮಟ್ಟದ ಹುರಿಯಾಳುಗಳು ಇದ್ದಾರೆ ಅಂತ ಹೇಳಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ ಗರಿಗೆದರಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆ ಆ ಕ್ಷೇತ್ರದ ಹಿನ್ನೆಲೆ ತಿಳಿಸ್ಕೊಡುತ್ತಾರೆ ನನ್ನ ಸಹೋದ್ಯೋಗಿ ಬೆಳಗಾವಿ ಜಿಲ್ಲಾ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಬೆಳಗಾವಿ ಅಂತ ಹೇಳಿದ ತಕ್ಷಣವೇ ಸರ್ಕಾರದ ದಿಕ್ಕು ದಿಸೆಯನ್ನ ಒಂದು ಮಾರ್ಗಸೂಚಿಯಂತೆ ದಿಕ್ಸೂಚಿಯಂತೆ ಮಾರ್ಪಾಡು ಮಾಡುವಂತ ಶಕ್ತಿ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತ ಎರಡನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಈಗಾಗಲೇ ಬೆಳಗಾವಿಯಲ್ಲಿ ವ್ಯಕ್ತಿಗತ ರಾಜಕಾರಣ ಮಾಡೋದನ್ನ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಬೆಳಗಾವಿ ಉತ್ತರ ಕ್ಷೇತ್ರದ ಹಿನ್ನೆಲೆ ಏನು ಅದರ ಬ್ಯಾಕ್ ಗ್ರೌಂಡ್ ಏನು ಯಾವೆಲ್ಲ ಅಂಶಗಳು ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖ್ಯತೆಯನ್ನು ಪಡೆಯುತ್ತವೆ ಮತ್ತು ಜನಾಭಿಪ್ರಾಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕುಡಿ ಗೋ ಹೆಡ್ ಖಂಡಿತವಾಗ್ಲೂ ರಾಘವ ಸೂರ್ಯ ಗಡಿ ಜಿಲ್ಲೆ ಬೆಳಗಾವಿ ಅಂತಂದ್ರೆ ನಮಗೆ ಗೊತ್ತಾಗುತ್ತದು ಗಡಿ ವಿಚಾರ ಇಲ್ಲೇ ಪ್ರಮುಖವಾಗಿ ರಾಜಕೀಯ ನಾಯಕರಿಗೆ ಅಸ್ತವಾಗಿ ಬೇಕಾದಂತ ವಿಚಾರ ಆಗುತ್ತೆ ಇನ್ನೊಂದೆಡೆ ಇಲ್ಲಿರುವಂತ ನಾಯಕರು ಜಾತಿ ಲೆಕ್ಕಾಚಾರದ ಮೇಲೂ ಕೂಡ ರಾಜಕಾರಣ ಮಾಡುವಂತದ್ದು ಸರ್ವೇ ಸಾಮಾನ್ಯವಾಗಿದೆ ಆದ್ರೆ ಈಗ ಸದ್ಯ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಚಿತ್ರಣ ಹೇಳಬೇಕು ಅಂದ್ರೆ ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಟಿಕೆಟ್ ಹಂಚಿಕೆ ಅನ್ನುವಂತದ್ದೇ ಒಂದು ದೊಡ್ಡ ಗೊಂದಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಹೀಗಾಗಿ ಲಿಂಗಾಯತ ನಾಯಕರಿಗೆ ಟಿಕೆಟ್ ನೀಡುತ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಎರಡು ಮೂರು ಮಂದಿ ಆಕಾಂಕ್ಷಿಗಳು ಹುಟ್ಟಿರುವಂತದ್ದು ಆದ್ರೆ ಈಗ ಪ್ರೆಸೆಂಟ್ ಎಂಎಲ್ಎ ಆಗಿರುವಂತ ಅನಿಲ್ ಬೆನಿಕೆ ಅವರು ಸದ್ಯ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿ ಮಾಡಿದ್ದೇನೆ ಸ್ಮಾರ್ಟ್ ಸಿಟಿ ಹೆಸರು ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಜನಮನ್ನಣೆಯನ್ನ ಗಳಿಸಿದ್ದೇನೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಕಾತುರದಲ್ಲಿ ಬಿಜೆಪಿ ನಾಯಕ ಅನಿಲ್ ಬೆನಿಕೆ ಇರುವಂತದ್ದು ಆದ್ರೆ ಈ ಕಡೆ ಕಾಂಗ್ರೆಸ್ ನಲ್ಲೂ ಕೂಡ ಕಳೆದ ಬಾರಿ ಪರಾಜಯಗೊಂಡಂತ ಫಿರೋಜ್ ಸೇಠ್ ಇದ್ದಾರೆ ಅವರ ಸಹೋದರ ರಾಜು ಸೇಠ್ ಇದ್ದಾರೆ ಹಾಗೆ ಬೆಳಗಾವಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತ ಜಿಲ್ಲಾಧ್ಯಕ್ಷರಿದ್ದಾರೆ ಜೊತೆಗೆ ಅಜಿಮ್ ಪಾಟೇಕರ್ ಅಂತೇಳಿ ಒಬ್ರು ಮತ್ತೊಬ್ರು ಆಕಾಂಕ್ಷಿಗಳು ಹುಟ್ಟಿದ್ದಾರೆ ಹೀಗೆ ಆಕಾಂಕ್ಷಿಗಳ ದಂಡೆ ಇದೆ ಹೀಗಾಗಿ ಇದು ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಟಿಕೆಟ್ ಹಂಚಿಕೆ ಅನ್ನುವಂಥದ್ದು ಗೊಂದಲ ಆಗ್ಬೋದು ಇದರ ರಾಜಕೀಯ ಹಿನ್ನೆಲೆ ನೋಡ್ತಾ ಹೋದ್ರೆ ಜನಾಭಿಪ್ರಾಯ ನೋಡ್ತಾ ಹೋದ್ರೆ ರಾಘವ ಸೂರ್ಯ ಇಲ್ಲಿ ಲಿಂಗಾಯತರು ಮತ್ತು ಮರಾಠಿಗರು ನಿರ್ಣಾಯಕ ಆಗ್ತಾರೆ ಅದರಲ್ಲೂ ಮುಸ್ಲಿಂ ಮತಗಳು ಅಂದ್ರೆ ಮುಸ್ಲಿಂ ಮತಗಳು ಕೂಡ 30,000 ಇರೋದಕ್ಕಿಂತ ಅವರು ಕೂಡ ನಿರ್ಣಾಯಕರಾಗ್ತಾರೆ ಮರಾಠಿಗರು ಮುಸ್ಲಿಮರು ಒಂದಾದ್ರೆ ಅಲ್ಲಿ ಯಾವರ ಕಡೆಗೆ ವಾಲ್ತಾರೋ ಬಿಜೆಪಿ ಕಡೆಗೆ ವಾಲಿದ್ರೆ ಬಿಜೆಪಿ ವಿನ್ ಆಗುತ್ತೆ ಕಾಂಗ್ರೆಸ್ ಕಡೆ ವಾಲಿದ್ರೆ ಕಾಂಗ್ರೆಸ್ ವಿನ್ ಆಗುತ್ತೆ ಹೀಗಾಗಿ ರಾಷ್ಟ್ರೀಯ ಪಕ್ಷದ ನಾಯಕರು ಜಾತಿ ಲೆಕ್ಕಾಚಾರದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ಗಡಿ ವಿಚಾರವನ್ನ ಇಟ್ಕೊಂಡು ಈ ಹಿಂದೆ ಏನು ಎಂಎಸ್ 2008 ರಿಂದ ಎಂಎಸ್ ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಬಂದಿದೆ ಈಗ ಗಡಿ ವಿಚಾರವನ್ನ ಪ್ರಜ್ಞಾವಂತ ಮರಾಠಿ ನಾಯಕರು ಸುಪ್ರೀಂ ಕೋರ್ಟ್ ನಲ್ಲಿದೆ ಅದೇನಾಗುತ್ತೆ ಆಗ್ಲಿ ಆದ್ರೆ ನಾವು ಹಿಂದುತ್ವವನ್ನ ಒಪ್ಪಿ ರಾಷ್ಟ್ರೀಯ ಪಕ್ಷಗಳಿಗೆ ಮನೆ ಹಾಕೋಣ ಅನ್ನುವಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ಪಕ್ಷದ ಕಡೆ ವಾಲ್ತಾ ಇರುವಂತದ್ದು ಒಟ್ಟಾರೆ ಇಲ್ಲಿಯ ಚಿತ್ರಣ ಜಾತಿ ಮತ್ತು ಭಾಷೆಯ ಮೇಲೆ ನಡೆಯುವುದಂತೂ ಖಚಿತ ರಾಘವ ಸೂರ್ಯ ಎರಡು ರಾಷ್ಟ್ರೀಯ ಪಕ್ಷದ ನಾಯಕರು ಇವರ ಲೆಕ್ಕಾಚಾರ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರುವಂತದ್ದು